नमस्कार वीक्षकरे, श्री परिपूर्ण सनातन चैरिटेबल ट्रस्ट यूट्यूब चैनल के स्वागत सुस्वागत। इवत्तु नम जोते इद्दारे स्वामीजी। स्वामीजी कार्यक्रम के स्वागत। स्वामीजी, ईग ओब्ब व्यक्तिगे प्यारलैज आगि स्ट्रोक आगि आ व्यक्ति कंप्लीट बेड रिडन आगोगिद्दारे। सो अवरु श्री परिपूर्ण सनातन आयुर्वेद आस्पत्रेगे बंद्रे इल्ली मर्म चिकित्सा माड्सोके बंद्रे, सो अवरिगे नीवु याव रीति ट्रीटमेंट कोड्तीरा? ई ट्रीटमेंट आद नंतर अवरु स्वल्प आद्रू नडेदाडबहुदा? हेगिरुत्ते इदु ट्रीटमेंट? नमस्कार प्रिय वीक्षकरे, ಒಂದು ಪ್ಯಾರಲಿಸಿಸ್ ಪೇಷಂಟ್ ಬರ್ತಾ ಇದ್ದಾರೆ. ಮುಖ್ಯವಾಗಿ ಕಾರಣ ಏನಾಗುತ್ತೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಕೆಲವರಿಗೂ ಆರ್ಟ್ರೋವೆನಸ್ ಮ್ಯಾಲ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಎವಿಎಂ 2 ಅದು ಆಗಬಹುದು. ಅದರಿಂದ ಬಳಿತಾ ಬಳಿತಾ ಅವರಿಗೂ ನೆಕ್ರೋಸಿಸ್ ಪ್ರಾಬ್ಲಮ್, ಆರ್ಟ್ರೋವೆನಸ್ ನೆಕ್ರೋಸಿಸ್ ಅದು ಬರಬಹುದು. ಅದರಿಂದ ಸ್ಟ್ರೋಕ್ ಒಡಿಬಹುದು, ಬ್ರೈನ್ ಸ್ಟ್ರೋಕ್, ಮೇನ್ಲಿ ಬ್ರೈನ್ ಸ್ಟ್ರೋಕ್ ಅವರೇ ಪ್ಯಾರಲಿಸಿಸ್ ಆಗ್ತಾರೆ. ಕೆಲವ್ರಿಗೂ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ, ಇದರಿಂದ ಅವ್ರಿಗೂ ಪ್ಯಾರಲಿಸಿಸ್ ಆಗಲ್ಲ. ಓನ್ಲಿ ಬ್ರೈನ್ ಸ್ಟ್ರೋಕ್ ಯಾರಿಗೆ ಆಗ್ತಾ ಇದೋ ಅವ್ರಿಗೂ ಪ್ಯಾರಲಿಸಿಸ್, ಲೆಫ್ಟ್ ಇಲ್ಲ ಲೆಫ್ಟ್ ಇಲ್ಲ ಅಂದರೆ ರೈಟ್ ಈ ಕಡೆ ಒಂದು ಕಡೆ ಪೂರ್ತಿ ಪ್ಯಾರಲಿಸಿಸ್ ಇರುತ್ತೆ. ಸೊ ಆ ಥರ ಪೇಷಂಟ್ಸ್ ಬರ್ಬೋದು. ಕೆಲವರು ಸ್ಟ್ರೆಸ್ ತೊಗೊಳ್ಳೋದು ನಿಂದ ತುಂಬ ಸ್ಟ್ರೆಸ್, ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ಅದರಿಂದ ಅವ್ರಿಗೂ ಈ ಥರ ಸಮಸ್ಯೆಗಳು ಬರ್ಬೋದು, ಪ್ಯಾರಲಿಸಿಸ್ ಆಗ್ಬೋದು, ಸ್ಟ್ರೋಕ್ ಓಡಿಸಿ ಪ್ಯಾರಲಿಸಿಸ್ ಆಗ್ಬೋದು. ಇದು ಎರಡನೇ ಕಾರಣ. ಮೂರನೇದು ಏನಾವುದು ಆಕ್ಸಿಡೆಂಟಲ್ ಕೇಸಸ್. ಆ ಥರ ಕೇಸಸ್ ಆಗಿಬಿಟ್ರೆ ಇಂಜುರಿ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನಿಂದ ತುಂಬ ಅನ್ಯೂರಿಸಮ್ ಆಗಿದೋ ಇಲ್ಲಾಂದರೆ ಪೂರ್ತಿ ಕ್ಲಾಟ್ ಆಗಿದೋ ಇದರಿಂದ ಪ್ಯಾರಲಿಸಿಸ್ ಆಗೋದಕ್ಕೂ ಅವಕಾಶ ಇದೆ. ಇದೇ ಮೇನ್ ಮೂರು ಕಾರಣ. ಸೊ ಈ ಮೂರು ಕಾರಣದಲ್ಲಿ ಯಾರಿಗೆ ಒಂದು ಪ್ಯಾರಲಿಸಿಸ್ ಆಗಿದ್ರೇನು ಅವರು ಸರಿಪಡಿಸ್ಕೋಬೋದು. ಈಗ ಒಂದು ಕೆಲವ್ರಿಗೂ 10 ವರ್ಷ 15 ವರ್ಷ ಅವರು ಪ್ಯಾರಲಿಸಿಸ್ ಆಗಿ ಇರ್ತಾರೆ, ಅವರು ನಡೆಯೋದಕ್ಕೂ ಸ್ವಲ್ಪ ಕಷ್ಟ ಇರ್ಬೋದು, ಸ್ಲರ್ ಸ್ಪೀಚ್ ಇರ್ಬೋದು, ಅವ್ರ ಮಾತೇನೂ ಚೆನ್ನಾಗಿ ಬರಲ್ಲ, ಇಲ್ಲಾಂದರೆ ಕೈನಿಂದ ಏನಾದರೂ ಎದ್ದಬೇಕು ಅಂದರೆ ಆ ಪ್ರಾಡಕ್ಟ್ನ ಎದ್ದಕ್ಕೂ ಆಗಲ್ಲ. ಈ ಥರ ಇರೋ ಸಮಸ್ಯೆಗಳು ದೊಡ್ಡ ಮಟ್ಟದಕ್ಕೂ ನಾವು ಸರಿಪಡಿಸ್ಬೋದು, ಆಲ್ಮೋಸ್ಟ್ ಒಂದು 50-60% ಸರಿಪಡಿಸ್ಬೋದು. ಕೆಲವ್ರಿಗೂ ಸ್ಟ್ರೋಕ್ ಓಡಿಸಿ 1 ವರ್ಷನೇ ಆಯಿತು ಇಲ್ಲ 2 ವರ್ಷ ಆಯಿತು ಅಂದರೆ ಆಲ್ಮೋಸ್ಟ್ ಅವ್ರಿಗೆ 80-90% ಮರ್ಮ ಚಿಕಿತ್ಸೆಯಲ್ಲಿ ಸರಿಪಡಿಸ್ಬೋದು. ಇದು ಈ ಥರ ಇರೋದು ನೆಕ್ರೋಸಿಸ್ ಆಗಲಿ ಇಲ್ಲ ಮಾಲ್ಫಾರ್ಮೇಷನ್ ಆಗಲಿ. ಮಾಲ್ಫಾರ್ಮೇಷನ್ ಅಂದರೆ ಏನು? ಆರ್ಟ್ರೋವೀನಸ್ ಮಾಲ್ಫಾರ್ಮೇಷನ್ ಅಂದರೆ ಏನಾದರೂ ಒಂದು ಟಿಶ್ಯೂ, ಬೋನ್, ಇದು ಮಸಲ್ಸು ಇಲ್ಲ ಟೆಂಡನ್ಸ್ ಈ ಥರ ಇರೋದಿಲ್ಲ, ಎಕ್ಸ್ಟ್ರಾ ಗ್ರೋತ್ ಆಗಿಬಿಟ್ರೆ ಅದನ್ನು ರಕ್ತ ಸಂಚಲನ ಇಲ್ಲ ಅಂದರೆ ಆ ಥರ ಒಂದು ಫಾರ್ಮೇಷನ್ ಎಕ್ಸ್ಟ್ರಾ ಗ್ರೋತ್ ಆಗಿಬಿಡತ್ತೆ, ಅದೆಲ್ಲ ಮಾಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ನೆಕ್ರೋಸಿಸ್ ಯಾವತ್ತು ಇಂಜುರಿ ಆಗುತ್ತೋ ಅದಕ್ಕೂ ವಯಸ್ಸಿಲ್ಲ, ಅದು ಚಿಕ್ಕ ವಯಸ್ಸಲ್ಲಿ ಬರ್ಬೋದು ಇಲ್ಲಾಂದರೆ ವಯಸ್ಸಾದ್ಮೇಲೇ ಎಲ್ಲಾವುದೇ ಒಂದು ಇಂಜುರಿ ಆಗಿಬಿಟ್ರೆ ಮೈಯಲ್ಲಿ ಆವತ್ತು ನೆಕ್ರೋಸಿಸ್ಗೂ ಚಾನ್ಸಸ್ ಬರುತ್ತೆ, ಆರ್ಟ್ರೋವೀನಸ್ ನೆಕ್ರೋಸಿಸ್. ಇದು ಕಾರಣ. ಇದು ಸ್ಟ್ರೋಕ್ ಅಂತ ನೀವು ಹೇಳಿದರೆ ಆ ಸ್ಟ್ರೋಕ್ ಯಾವ ಥರ ಹೊಡೆಯುತ್ತೆ? ಯಾವತ್ತು ನಿಮಗೂ ಹೈಪರ್ ಟೆನ್ಷನ್, ಬಿ ಪಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೋ ಇಲ್ಲಾಂದರೆ ಡಯಾಬಿಟೀಸ್ನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೋ ಅದರಿಂದ ನಿಮಗೂ ಸ್ಟ್ರೋಕ್ ಓಡಿಸಿದೋ ಅದನ್ನು ಪ್ಯಾರಲಿಸಿಸ್ಗೂ ಒಂದು ಅವಕಾಶ ಇದೆ. ಸೊ ಈ ಥರ ಕೇಸಸ್ ಎಲ್ಲ ನಾವು ಯಾವ ಥರ ನೋಡ್ತೀವಿ? ಕೆಲವ್ರಿಗೂ ಸ್ಟೆನೋಸಿಸ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ವೇಲ್ನಲ್ಲಿ ಸ್ಟೆನೋಸಿಸ್ ಇರುತ್ತೆ, ಅದು ಕ್ಲಾಟ್ ಇರುತ್ತೆ, ಅವ್ರಿಗೂ ಈ ಥರ ನಿಮಗೂ ಸ್ಟ್ರೋಕ್ ಆಗೋದಕ್ಕೂ ಅವಕಾಶ ಇದೆ. ಇನ್ನೊಂದು ಡೀಪ್ ವೇನ್ ಥ್ರೋಂಬೋಸಿಸ್ ಹೇಳ್ತೀವಿ, ಅದು ನೋಡಿದರೆ ಒಂದು ಪೂರ್ತಿ ವೇಯ್ನಲ್ಲಿ ನೀವು ನೋಡಿದರೆ ಕಂಪ್ಲೀಟ್ ಕ್ಲಾಟ್ ಇರುತ್ತೆ, ಬ್ಲಡ್ ಕ್ಲಾಟ್ ಇರುತ್ತೆ, ಅದನ್ನು ಹೈಪರ್ ಟೆನ್ಷನ್ ಕಾರಣ ಇರ್ಬೋದು, ಡಯಾಬಿಟಿಕ್ ಕಾರಣ ಇರ್ಬೋದು, ಇಲ್ಲಾಂದರೆ ಇಂಜುರಿ ಆಗಿರ್ಬೋದು, ಇಲ್ಲಾಂದರೆ ಸ್ಟ್ರೆಸ್ ಇರ್ಬೋದು, ಯಾವುದೇ ಒಂದು ಕಾರಣ ಇರಲಿ ಇದನ್ನಿಂದ ಬರೋ ಸಮಸ್ಯೆಗಳು, ಇಲ್ಲಾಂದರೆ ಫುಡ್ ಹ್ಯಾಬಿಟ್ಸ್, ಮೇಜರ್ಲಿ ಫುಡ್ ಹ್ಯಾಬಿಟ್ಸ್. ಎಲ್ಲರೂ ಜಂಕ್ ಫುಡ್ಸ್ ಚೆನ್ನಾಗಿ ತಿಂತಾರೆ, ಫ್ರೈಡ್ ಐಟಮ್ಸ್ ಚೆನ್ನಾಗಿ ತಿಂತಾರೆ, ಅದರಿಂದ ಅಜೀರ್ಣವಾಗಿ ಅದು ಬ್ಲಡ್ ಕ್ಲಾಟ್ ಆಗಿ ಅದು ಡೆಬ್ರಿಸ್ ಎಲ್ಲ ನಿಮಗೂ ಆರ್ಟ್ರೀಸಲ್ಲಿ ಯಾವತ್ತು ಫಾರ್ಮ್ ಆಗಿ ನಿಮಗೂ ಬ್ರೈನಲ್ಲಿ ಸರ್ಕ್ಯುಲೇಷನ್, ಆಕ್ಸಿಜನೇಟೆಡ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲವೋ ಅದು ಸ್ಟ್ರೋಕ್ ಹೊಡೆಯುತ್ತೆ. ಸೊ ಈ ಥರ ಇರೋ ಪೇಷಂಟ್ಸ್ಗಳಿಗೂ 1-2 ವರ್ಷದಲ್ಲಿ ಈ ಥರ ಆಗಿದರೆ ಖಂಡಿತವಾಗಿ 80-90% ನಾವು ಮ್ಯಾನಿಪುಲೇಷನ್, ಸ್ಟಿಮ್ಯುಲೇಷನ್ ಟೆಕ್ನಿಕ್ಸಲ್ಲಿ ಅವ್ರನ್ನ ಸರಿಪಡಿಸ್ಬೋದು. ಅದು ಬಿಟ್ಟು ಕೆಲವ್ರಿಗೂ 10-12 ವರ್ಷ ಆಯಿತು, ಅವ್ರಿಗೂ ಗೊತ್ತೇ ಇಲ್ಲ ಈ ಥರ ಒಂದು ಮರ್ಮ ಚಿಕಿತ್ಸೆ ಇದೆ, ಇದರಲ್ಲಿ ನಾವು ಸರಿಪಡಿಸ್ಕೋಬೋದು, ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲೋ ಕೇಳಿಕೊಂಡು ಬರ್ತಾ ಇದ್ದಾರೆ ಅಂದರೆ, ಅವ್ರು ಬೆಡ್ಡಲ್ಲಿ ಇರೋರನ್ನು ವಿತ್ ಸಪೋರ್ಟ್ ವಾಕ್ ಮಾಡೋದಕ್ಕೂ ನಾವು ಅವ್ರಿಗೂ ಟ್ರೈನಿಂಗ್ ಕೊಡ್ಬೋದು. ಅದಕ್ಕೂ ಈ ಟ್ರೀಟ್ಮೆಂಟ್ ಆದಮೇಲೆ ಒಂದು 15 ದಿವಸ ಆಗುತ್ತೆ ಅವ್ರಿಗೂ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಅವ್ರ ಕೈ ಎಲ್ಲ ನೀವು ನೋಡಿದರೆ ಕ್ರ್ಯಾಂಪ್ ಆಗಿರುತ್ತೆ,
ಈ ಕ್ರ್ಯಾಂಪ್ ಆಗಿರೋ ಬೆರಲೆಲ್ಲ ಸ್ಟ್ರೈಟ್ ಮಾಡ್ಬೋದು, ಅವರು ಇಟ್ಕೊಂಡು ನಡ್ಸ್ಕೊಳ್ಳೋದಕ್ಕೂ ಒಂದು ಸ್ಟ್ರೆಂತ್ ಕೊಡ್ಬೋದು. ಇದೆಲ್ಲ ನಾವು ಇದರಲ್ಲಿ ಮರ್ಮ ಚಿಕಿತ್ಸೆಯಲ್ಲಿ ಮಾಡ್ತೀವಿ. ಸೊ ಈ ಥರ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಖಂಡಿತವಾಗಿ ಬನ್ನಿ, ನಾವು ಎಲ್ಲ ಮಾಡ್ಕೊಡ್ತೀವಿ. ಧನ್ಯವಾದ ಸ್ವಾಮೀಜಿ. ಧನ್ಯವಾದಮ್ಮ. ಸೊ ನಿಮ್ಮ ಮನೆಯಲ್ಲೂ ಇಂಥ ಯಾರಾದರೂ ಪೇಷಂಟ್ ಇದ್ದರೆ ನೀವು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೆ ನೀವೇನಾದರೂ ಮರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು ಅಂತಿದ್ರೆ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.